ಇಡೀ ಇವತ್ತು ಲೋಕಸಭೆಯಲ್ಲಿ ಏನಾಗ್ತಾ ಇದೆ? ಅರೆ, ನಿಮ್ಗೆ ಆಡಳಿತ ಪಕ್ಷದಲ್ಲಿ ಇಲ್ಲದೆ ಪ್ರತಿಪಕ್ಷವಾಗಿ ಹೇಗೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅನ್ನೋದೇ ಇಡೀ ದೇಶದ ಚಿತ್ರಣದಲ್ಲಿ ನೋಡಿದ್ರೆ, ಈ ವಂಶ ಪಾರಂಪರ್ಯದ ಆಡಳಿತವನ್ನ ಒಪ್ಪಿಕೊಂಡಂತಹ ಈ ಮನಸ್ಥಿತಿಯ ಜನ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅವರು ಬಲಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂತಾದ್ರೆ ನನಗನ್ಸುತ್ತೆ ಅದು ನಮ್ಮೆಲ್ಲರಿಂದ ಸಾಧ್ಯ, ಈ ರೀತಿ ಸಿಟಿಜನ್ ಫಾರ್ ಡೆಮೋಕ್ರಸಿ ಅಂತ ಸಂಸ್ಥೆಯಿಂದ ಸಾಧ್ಯ. ಹಾಗಾಗಿ ನಾವು ಈ ಜವಾಬ್ದಾರಿಯನ್ನ ನಾವು ಸಮರ್ಥವಾಗಿ ನಿರ್ವಹಿಸಬೇಕು, ಸಂವಿಧಾನದ ಆಶಯವನ್ನು ಈಡೇರಿಸಬೇಕು. ನಾವು ಆ ದಿಕ್ಕಿನಲ್ಲಿ ಯೋಚಿಸಬೇಕು, ಮುನ್ನಡಿಬೇಕು. ನಾನು ಇಲ್ಲಿ ಆಡಳಿತ ಪಕ್ಷವಾಗಿಯೂ ಜವಾಬ್ದಾರಿ ನಿರ್ವಹಿಸೋದಕ್ಕೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ. ನಿಜ, ಅವತ್ತು ಊಟಕ್ಕೆ ಬಿಟ್ಟುಬಿಟ್ಟಿದ್ರೆ ನಮ್ಮ ಅಶೋಕ್ ಅವ್ರನ್ನ ಒಳಗೊಂಡಂತೆ, ಅಶ್ವತ್ಥನಾರಾಯಣ ಒಳಗೊಂಡಂತೆ ಅನೇಕ ಶಾಸಕರು ನನಗೆ ಇಲ್ಲಿ ಕಾಣ್ತಿದ್ದಾರೆ. ಊಟಕ್ಕೆ ಬಿಟ್ಟುಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು, ಧರಣಿಯೂ ಮುಗಿತಿತ್ತು. ಆ ವಿಷಯ ಏನು, IAS ಆಫೀಸರ್ಗಳನ್ನ ಈ ರೀತಿ ಪ್ರೋಟೋಕಾಲ್ಗೆ ನೇಮಿಸಬಾರದು ಅಂತ ಏನು ಚರ್ಚೆ ಆಗ್ತಾ ಇದೆಯೋ ಅದು ಮುಗಿದು ಹೋಗ್ತಿತ್ತು, ಮುಗ್ದೇ ಹೋಗಿತ್ತು. ಅದು ಊಟಕ್ಕೆ ಬಿಡೋದು, ಸ್ಪೀಕರ್ ಅವರು ಏನೋ ಮೀಟಿಂಗ್ ಇದೆ ಅಂತ ಡೆಪ್ಟಿ ಸ್ಪೀಕರ್ ಅವ್ರನ್ನ ಕರೆದು ಕೂಡಿಸ್ತಿದ್ರು. ಡೆಪ್ಟಿ ಸ್ಪೀಕರ್ ಇರುವಾಗ ನ್ಯಾಯ ನಮ್ಗೆ ಅಂದ್ರೆ ಹೋಗುವಾಗ್ಲೂ ನಾವು ಊಟ ಮಾಡಿ ಬರ್ತೀವಿ, ಯಾರ್ಯಾರಿಗೆ ಊಟ ಮಾಡಿ ಬರ್ಬೇಕು ಊಟ ಮಾಡಿ ಬನ್ನಿ, ನಾನು ಸದನ ಮುಂದೋಡೋದಿಲ್ಲ, ಮಾತನಾಡೋರಿಗೆ ಅವಕಾಶ ಇದೆ ಈಗ ಅಂತ ಹೇಳಿ ಎರಡೂವರೆ ಗಂಟೆಗೆ, ಎರಡು ಕಾಲ ಎರಡೂವರೆ ಗಂಟೆಗೆ ಹೇಳಿದ್ರೆ ನಾವು ನೀವು ಹೇಗಿರ್ತಿದ್ವಿ, ಅಲ್ಲಿ ಏನಾಗಿರ್ಬೋದು ಅಂತ ನೋಡಿ. ಅದಕ್ಕೆ ಪ್ರತಿಭಟಿಸ್ತಿರುವಾಗ ಸ್ಪೀಕರ್ ಅವರು ಹೀಗೆ ಮಾಡಿರೋದು ಸರಿಯಲ್ಲ ಅಂತ ಹೇಳ್ತಿರುವಾಗ ಅಲ್ಲೇ ನಿಂತವ್ರು ಪೇಪರ್ ಹೊರದ್ರು ಪೇಪರ್ ಎಸ್ದು, ಅದೇನ್ ಇದು ಅಲ್ಲಿ ಎಷ್ಟು ಸಹಜವಾಗಿ ನಡೆಯುತ್ತೆ ಅಂತ ನಾನು ನೋಡಿದ್ದೀನಿ. ಅರೆ, ನಮ್ಮ ಯೋಗೇಶ್ ಭಟ್ರವರು ಡೆಪ್ಟಿ ಸ್ಪೀಕರ್ ಆದಾಗ ಪೇಪರ್ ವೇಟನ್ನೇ ಅವ್ರಿಗೆ ಒಗೆದ್ರು, ಫೈಲ್ಗಳನ್ನ ಕಿತ್ತೆಸಿದ್ರು. ಅದೇ ನಾನ್ ನೋಡಿದ್ದೀನಿ ಆ ಎದುರುಗಡೆ ನಮ್ಮ ಸೆಕ್ರೆಟರಿ ಟೇಬಲ್ ಮೇಲೆ ಹೇಗೆ ಅಡ್ಡಾಡಿದ್ರು ಅಂತ. ಆಗೆಲ್ಲ ಸಸ್ಪೆಂಡ್ ಮಾಡಿದ್ರ ನಿಮ್ಮನ್ನೆಲ್ಲ ಯಾರಾದ್ರೂ? ಸಸ್ಪೆಂಡ್ ಮಾಡೋದಕ್ಕೂ ಒಂದು ಲೆವೆಲ್ ಇದೆಯಲ್ಲ, ಯಾವ ಹಂತದಲ್ಲಿ ಸಸ್ಪೆಂಡ್ ಮಾಡ್ಬೇಕು ಅಂತ. ನಾನು ಹೇಳಿದ್ನಲ್ಲ, ಕಾಲಿಗೆಲ್ಲೋ ಮುಳ್ಳು ಸುಚ್ಚಿದೆ ಅಂತ ನಿಮ್ ಕಾಲನೇ ಕಟ್ ಮಾಡೋ ಸ್ಥಿತಿ ಮಾನಸಿಕತೆ ಇದೆಯಲ್ಲ, ಇದು ಅಕ್ಷಮ್ಯ. ಊಟ ಬಿಟ್ರೆ ಮುಗಿದು ಹೋಗ್ಬಿಡ್ತಿತ್ತು ಅದೆಲ್ಲವೂ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಂಸದೀಯ ವ್ಯವಹಾರ ಸಚಿವರು ಎದ್ದಿತ್ಕೊಂಡು ಹೇಳ್ಬೇಕಿತ್ತು, ಸ್ಪೀಕರ್ ಅವರೇ, ಮಾತನಾಡೋರು ನೀವು ನಮ್ಮವ್ರನ್ನೇ ಕರಿತಿದ್ದೀರಿ, ಆಡಳಿತ ಪಕ್ಷದವ್ರನ್ನೇ ಕರಿತಿದ್ದೀರಿ, ಊಟ ಮಾಡಿ ಬಂದು ಮಾತನಾಡೋಣ, ಊಟ ಮಾಡಿ ಬನ್ನಿ ಅಂತ ಮಾತಾಡೋಣ ಅಂತ ಹೇಳಬೇಕಿತ್ತು. ಹಿರಿಯ ಸಚಿವರಲ್ಲಿ ಯಾರಿದ್ರು ಅವ್ರು ಹೇಳಬೇಕಿತ್ತು. ಅವರು ಮುಖ್ಯ ಒಂದು ಸ್ಪೀಕರ್ ಅವರು ಯಾವ್ದೋ ತರಾತುರಿಯಲ್ಲಿ ಹೀಗೆ ಹೇಳಿದ್ರು ಅಂತ ಭಾವಿಸ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಎಚ್ ಕೆ ಪಾಟೀಲ್ ಅವರು ಸಂಸದೀಯ ವ್ಯವಹಾರ ಸಚಿವರಾಗಿ ಅವ್ರ ಜವಾಬ್ದಾರಿ. ಅವರು ಊಟಕ್ಕೆ ಬಿಡೋಣ, ಇನ್ನೇನು ಇನ್ನೂ ಎರಡು ದಿನ ಇದೆ, ಮತ್ತೆ ಸದನ ಅವತ್ತೇ ಆ ಕ್ಷಣದಲ್ಲೇ ಮುಗಿದು ಹೋಗಿರುವಂತ ಸಂದರ್ಭ ಅಲ್ಲ. ಊಟಕ್ಕೆ ಬಿಡೋಣ ಅಂತ ಬಿಟ್ಬಿಟ್ಟಿದ್ರೆ ಈ ವಿಷಯವೇ ಮುಗಿದು ಹೋಗುವಂತದ್ದನ್ನ, ಹೀಗೆ ಉಗುರು ತುದಿಯಲ್ಲಿ ಹೋಗುವುದನ್ನ ಕಡ್ಗ ತಗೊಂಡು ಅಮಾನತ್ ಮಾಡುವಂತ ಶಿಕ್ಷೆಯನ್ನು ಕೊಡೋದು, ಇದು ನಮ್ಗೆ ಯಾರಿಗೂ ಶೋಭೆ ತರೋದಲ್ಲ. ನಾನು ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿ ಎಷ್ಟು ಜವಾಬ್ದಾರರೋ ಅದಕ್ಕಿಂತ ಹೆಚ್ಚು ಜವಾಬ್ದಾರಿಯನ್ನು ಕಾಂಗ್ರೆಸ್ಸಿನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಾನು ಸಂಸದೀಯ ವ್ಯವಹಾರ ಸಚಿವರ ಬಗ್ಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅವರು ನಿರ್ದೇಶನ ನೀಡಬೇಕಿತ್ತು. ಅಲ್ಲಿ ಹೇಳಿದ್ರು, ಇಷ್ಟು ಹೇಳಿದ್ರು ಎಲ್ಲರಿಗೂ ಅರ್ಥ ಆಗುತ್ತೆ ನಾವು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಮಾಡಿ. ಇಂಥ ಘಟನೆಗಳು ನಡೆದೇ ಇಲ್ವಾ? ಯಾರು ಸ್ಪೀಕರ್ ಹಿಂದೆಲ್ಲ ಆದವರು ಮಧ್ಯದ ಸಂದರ್ಭದಲ್ಲಿ ಅವರೆಲ್ಲ ಹೀಗೆ ನಡ್ಕೊಂಡಿದ್ರ? ಹಾಗೆ ನಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಉದಾರವಾಗಿರುತ್ತೆ, ತಾಳ್ಮೆಯಿಂದ ಇರಬೇಕಾಗತ್ತೆ, ಸಹನೆ ಇರಬೇಕಾಗತ್ತೆ. ಅಲ್ಲಿ ಹೇಳುವಂತ ಸದಸ್ಯರ ಭಾವನೆಗಳನ್ನು ನೋಡಬೇಕಾಗತ್ತೆ. ಎರಡು ಕಾಲ ಎರಡೂವರೆ ಗಂಟೆಗೆ ನೀವು ಊಟಕ್ಕೂ ಬಿಡದೆ ನೀವು ಧರಣಿ ಮಾಡೋರು ಮಾಡ್ರಿ, ಹಾಗಾದ್ರೆ ಮಾತನಾಡೋರು ಮಾತನಾಡ್ತಾರೆ ಅಂತ ಅನ್ನುವಂತ ಮನಸ್ಥಿತಿಯನ್ನ ಸದನ ನಡೆಸೋರಿಗೆ ಬಂದ್ರೆ ಇದು ರಾಜಕೀಯವಾಗಿ ಹೇಗೆ ಸದನ ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ. ನಾನು ಹೇಳಿದ್ನಲ್ಲ, ಇದು ಪ್ರಾರಂಭ ಮಾತ್ರ, ಇದು ಮುಂದಿನ ದಿನದಲ್ಲಿ ಇನ್ನಷ್ಟು ಹೆಚ್ಚು ಈ ರೀತಿಯ ಸವಾಲುಗಳನ್ನು ಎದುರಿಸುವಂತ ಸ್ಥಿತಿಗಳು ಸ್ಪೀಕರ್ ಅವರಿಂದ ಮಾತ್ರ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಸ್ಪೀಕರ್ ಅವರು ಸುಧಾರಿಸ್ಕೊಂಡು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ, ಮಾಡ್ಬೋದು.
ಆದರೆ ಆಡಳಿತ ಪಕ್ಷದಿಂದ ಈ ರೀತಿಯ ಒಂದು ಈ ವ್ಯವಸ್ಥೆಗಳ ಮೌಲ್ಯಗಳನ್ನು ಒಂದು ಕುಸಿಯುವಂತೆ ಮಾಡುವಂಥ ಪ್ರಯತ್ನಗಳು ಬಹಳ ಆಗ್ಬೋದು. ಹಾಗಾಗಿ ಸಮಾಜದಲ್ಲಿ ನಾವು ಹೇಳಬೇಕಾಗಿದೆ, ನಮ್ಮ ನಂಬಿಕೆಗಳಿಂದ ನಾವು ಮಾತನಾಡಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಪ್ರತಿಪಕ್ಷಕ್ಕೂ ಅಷ್ಟೇ ಜವಾಬ್ದಾರಿ ಇದೆ. ಹಾಗಾಗಿ ಪ್ರತಿಪಕ್ಷಗಳು ಜನರ ಭಾವನೆಯನ್ನ ಅರಿತು ಸದನದಲ್ಲಿ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿರುವಾಗ ಮುಕ್ತವಾದ ಅವಕಾಶವನ್ನು ಆಡಳಿತ ಪಕ್ಷವು ಕೊಡಬೇಕಾಗತ್ತೆ. ಇದು ಮಾತ್ರ ಈ ರೀತಿಯ ಒಂದು ಅಭಿಪ್ರಾಯ ಭಾವನೆಗಳು ಜನಾಭಿಪ್ರಾಯಗಳು ಆಡಳಿತ ಪಕ್ಷದ ಮೇಲೆ ರೂಪಿಸದೆ ಹೋದ್ರೆ ಆಡಳಿತ ಪಕ್ಷ ಸರ್ವಾಧಿಕಾರಿ ಮನೋಭಾವನೆಯಿಂದ ಒಂದು ನಡ್ಕೊಳ್ಳುವಂತ ದಿನಗಳು ದೂರ ಇರೋದಿಲ್ಲ. ಹಾಗಾಗಿ ನಾನು ನಮ್ಮ ಸಿಟಿಜನ್ಸ್ ಫಾರ್ ಡೆಮೋಕ್ರಸಿಯ ನನ್ನೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ಸೇರಿರುವಂತಹ ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಳ್ತೇನೆ, ನಾವು ಸಂವಿಧಾನದ ರಕ್ಷಕರಾಗಬೇಕು, ನಾವು ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಗಳ ರಕ್ಷಕರು ನಾವು ಆಗ್ಬೇಕು. ನಾವು ಈ ರೀತಿಯ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಒಂದು ಏಕ ಮನಸ್ಥಿತಿಯ ವ್ಯವಸ್ಥೆಯನ್ನ ಬೆಳೆಸೋದಕ್ಕೆ ಯಾರಾದರೂ ಪ್ರಾರಂಭಿಸಿದ್ರೆ ಅದನ್ನು ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಈ ಪ್ರಜಾಪ್ರಭುತ್ವದ ಒಂದು ಉಳಿವಿಗೆ, ಇದರ ಬೆಳವಣಿಗೆಗಳಿಗೆ ನಮ್ಮೆಲ್ಲ ಒಂದು ಇಚ್ಛಾಶಕ್ತಿಯ ಪ್ರಯತ್ನವನ್ನ ಮಾಡಿ ಆ ದಿಕ್ಕಿನಲ್ಲಿ ಮುಂದೆ ಹೋಗೋದ್ರ ಮೂಲಕ ನಾವು ನಮ್ಮ ಶ್ರೇಷ್ಠ ಈ ಒಂದು ಸಂವಿಧಾನದ ಆಶಯ ಏನಿದೆ ಆ ಆಶಯವನ್ನ ಅನುಷ್ಠಾನಕ್ಕೆ ತರುವಂತ ಎಲ್ಲ ಪ್ರಯತ್ನವನ್ನ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಸೇರಿರುವಂಥ ತಮ್ಮೆಲ್ಲರಿಗೆ ಮತ್ತು ಸಂಘಟಿಸಿರುವಂಥ ಸಿಟಿಜನ್ಸ್ ಫಾರ್ ಡೆಮೋಕ್ರಸಿಯವರಿಗೆ, ಹಿರಿಯರಾದಂಥ ಶಂಕರಮೂರ್ತಿಯವರು, ಎ ಟಿ ರಾಮಸ್ವಾಮಿ ಅವರಿಗೆ ಈ ಮಾತುಗಳನ್ನು ಪ್ರಾರಂಭದಲ್ಲಿ ನನಗೆ ಹೇಳೋದಕ್ಕೆ ಅವಕಾಶ ಕೊಟ್ಟು ನನ್ನ ಕೆಲವು ಮಾತುಗಳನ್ನು ಹೇಳೋದಕ್ಕೆ ತಾವೆಲ್ಲರೂ ಅದನ್ನು ಆಲಿಸಿದ್ದೀರಿ. ನಾನು ನಿಮ್ಮೆಲ್ಲರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಗೇರಿ ಅವರು ನಮಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರು. ಅದರಲ್ಲಿ ಸಾಹೇಬರು ಮಾತಾಡ್ತಿರ್ಬೇಕಾದ್ರೆ ನನಗೆ ಸತತವಾಗಿ ಏನು ಉಳಿತಿತ್ತು ಅಂದರೆ ಸಹನಾ ಸಿಂಗ್ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಹೇಗೆ ಡೆಮೋಕ್ರಸಿನ ಸ್ಟ್ರೆಂಥನ್ ಮಾಡಲಿಕ್ಕೋಸ್ಕರವಾಗಿ ಚರ್ಚೆ ಇರಬೇಕು, ಕಂಟಿನ್ಯೂಸ್ ಆಗಿ ಚರ್ಚೆ ಇರಬೇಕು. ಅದರಲ್ಲಿ ಹೇಗೆ ಅಸೆಂಬ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋತಕ್ಕಂಥವ್ರನ್ನು ಮಂಡನೆ ಮಾಡ್ತಾರೆ. ಹಾಗೆ ಇದೇ ವಿಚಾರನ ಪ್ರಧಾನ ಮಂತ್ರಿ ಆದಂತಹ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಶಂಕರಾಚಾರ್ಯರು ಮತ್ತು ರಾಮಾನಾಚಾರ್ಯರ ಮಧ್ಯದ ಯಾವ ರೀತಿ ಚರ್ಚೆ ಆಗಿತ್ತು ಅನ್ನೋದನ್ನ ಸತತವಾಗಿ ಅದನ್ನೇ ನೆನಪಿಸ್ಕೊಳ್ತಿದ್ದೆ. ಹಾಗೆ ಕಗೇರಿ ಸಾಹೇಬರು ಹೇಳ್ತಾ ಡೈನಾಸ್ಟಿ ಮತ್ತು ಡೆಮಾಕ್ರಸಿ ಎರಡು ಜೊತೆಲ್ಲೂ ಹೋಗಲ್ಲ, ಅದರಿಂದಾಗಿ ಡೆಮಾಕ್ರಸಿನಲ್ಲಿ ಇರ್ತಕ್ಕಂತಹ ನಾವು ಮಾತ್ರ ಡೆಮಾಕ್ರಸಿನ ಉಳಿಸ್ಲಿಕ್ಕಾಗೋದು ಅಂತ ವಿಚಾರವನ್ನು ತಿಳಿಸ್ಕೊಟ್ಟಂತಹ ಕಗೇರಿ ಸಾಹೇಬರಿಗೆ ಧನ್ಯವಾದ. ಈಗ ಎ ಟಿ ರಾಮಸ್ವಾಮಿ ಸಾಹೇಬರಿಗೆ ನಾನು ವೇದಿಕೆಗೆ ಬಂದು ತಮ್ಮ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ.